ಹಲೋ ವೀಕ್ಷಕರೇ, ಎಲ್ಲರಿಗೂ ಸರಿತಾಡುಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಸರಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಡಲೆಕರಿನ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಸ್ಟಾರ್ಟರ್ಸ್, ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ ಸ್ಪೆಷಲ್, ಹೀಗೆ ಹಲವಾರು ಬಗೆಯ ರೆಸಿಪಿ ವಿಡಿಯೋಸ್ನ ನೋಡಲು ನಿಮಗೆ ಆಸಕ್ತಿ ಇದ್ದರೆ ನೀವು ಸರಿತಾಡುಗೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಕಡಲೆಕರಿ ಮಾಡುವ ಮೊದಲು ನಾವು ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳೋಣ. ಒಂದು ಬಟ್ಲಷ್ಟು ಕಡಲೆಕಾಳು, ಒಂದು ಟೀಸ್ಪೂನ್ ಅರಿಶಿನ ಪುಡಿ, ಎಣ್ಣೆ, ತುರಿದಿಟ್ಟಿರುವ ತೆಂಗಿನಕಾಯಿ, ಸಾಸಿವೆ, ಹಸಿರು ಮೆಣಸಿನಕಾಯಿ, ಒಂದು ತುಂಡು ಶುಂಠಿ, ಈರುಳ್ಳಿ, 3 ಟೀಸ್ಪೂನ್ ಖಾರ ಪುಡಿ, 3 ಟೀಸ್ಪೂನ್ ಧನಿಯಾ ಪುಡಿ, ಗರಂ ಮಸಾಲ, 2 ಟೊಮ್ಯಾಟೊ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಕಡಲೆಕರಿ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ಒಂದು ಬಟ್ಲಷ್ಟು ಕಡಲೆಕಾಳು ತಗೊಂಡಿದ್ದೀನಿ. ಇದು ರಾತ್ರಿ ನೆನೆ ಹಾಕ್ಕೊಂಡಿರೋದಿದು, ಅದು ಇದಕ್ಕೆ ಹಾಕ್ಕೊಳ್ಳೋಣ. ಇದು ಮೊಳಗಷ್ಟು ನೀರು ಹಾಕ್ಕೊಳ್ಳೋಣ. 1 ಟೀಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ. ಕುಕ್ಕರ್ ಮುಚ್ಚಿ 3-4 ವಿಸಿಲು ಕೂಗಿಸೋಣ. ಇದು 4 ವಿಸಿಲು ಆಗಿದೆ. ಇದು ಪಕ್ಕಕ್ಕೆ ಇಟ್ಕೊಂಡು ಮಸಾಲೆ ರೆಡಿ ಮಾಡೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ತುರಿದಿಟ್ಟಿರುವ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿ ಇದಿಷ್ಟು ಫ್ರೈ ಮಾಡಿಕೊಂಡಿದ್ರೆ ಸಾಕು. ಈಗ ಇದು ಪಕ್ಕಕ್ಕೆ ಇಟ್ಕೊಂಡು ಮತ್ತೊಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿಯಾದ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ ಹೆಚ್ಚಿಟ್ಟಿರುವ ಈರುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮೂರು ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಒಂದು ತುಂಡು ಶುಂಠಿ ಈ ಥರ ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಬಾಡಿದ ಮೇಲೆ 3 ಟೀಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳೋಣ. 3 ಟೀಸ್ಪೂನ್ ಧನಿಯಾ ತಗೊಂಡಿದ್ದೀನಿ, ಅದು ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಗರಂ ಮಸಾಲ 1/2 ಟೀಸ್ಪೂನ್ ಹಾಕ್ಕೊಳ್ಳೋಣ. ಮಸಾಲೆ ಎಲ್ಲ ಫ್ರೈ ಆದಮೇಲೆ 2 ಹೆಚ್ಚಿಟ್ಟಿರುವ ಟೊಮ್ಯಾಟೊ ಇದಕ್ಕೆ ಹಾಕ್ಕೊಳ್ಳೋಣ. ಈಗ 1/2 ಮಸಾಲೆ ತಗೊಂಡು ಈ ಉರಿದಿಟ್ಟಿರುವ ತೆಂಗಿನಕಾಯಿಗೆ ಸೇರಿಸ್ಕೊಳ್ಳೋಣ. ಈಗ 2 ಒಣಮೆಣಸಿನಕಾಯಿ ಮುರಿದು ಹಾಕ್ಕೊಳ್ಳೋಣ. 1 ಕಟ್ಟಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಈ ಫ್ರೈ ಮಾಡಿಟ್ಟಿರುವ ತೆಂಗಿನಕಾಯಿ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಜೊತೆಗೆ ಬೇಯಿಸಿಟ್ಟಿರುವ ಕಡಲೆಕಾಳು ಒಂದು ಸೌಟು ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂಚೂರು ನೀರು ಹಾಕಿ ರುಬ್ಕೊಳ್ಳೋಣ. ಮಸಾಲೆ ಈ ಥರ ರುಬ್ಕೊಂಡಿದ್ದೀನಿ, ಅದು ಇದಕ್ಕೆ ಹಾಕ್ಕೊಳ್ಳೋಣ. ಈ ರುಬ್ಬಿಟ್ಟಿರುವ ಮಸಾಲೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಿಸಿಟ್ಟಿರುವ ಕಡಲೆಕಾಳು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಕಡಲೆಕಾಳು ಬೇಯಿಸಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ರಿಂದ ಈಗ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ, ಇದು ಸ್ವಲ್ಪ ಕುದಿಯೋಕೆ ಬಿಡೋಣ. ಈ
ಈಗ ಇದು ಆಗಿದೆ, ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಕಡಲೆಕರಿನ ಹೇಗೆ ಮಾಡೋದಂತ ನೋಡ್ಕೊಂಡ್ರಲ್ಲ. ನಮ್ಮ ಈ ವಿಶಿಷ್ಟವಾದಂಥ ರೆಸಿಪಿ ವಿಡಿಯೋಸ್ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ನಾವು ಪ್ರತಿ ವಾರ ಬಗೆ ಬಗೆಯಾದಂಥ ಹಾಗೂ ರುಚಿಕರವಾದ ರೆಸಿಪಿ ವಿಡಿಯೋಸ್ ನಿಮ್ಮ ನೆಚ್ಚಿನ ಸರಿತಡುಗೆ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ, ನೀವು ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ನ ನೋಟಿಫಿಕೇಷನ್ ಪಡ್ಕೊಳ್ಳಿ. ಹಾಗೆ ನಿಮಗೆ ಯಾವುದಾದ್ರೂ ಹೊಸ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿ ನೋಡಬೇಕಂತಂದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ರಿಕ್ವೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಸಹಾಯ ಆಗೋ ರೀತಿ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನೀವು ಸಹ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.